ನಮಸ್ಕಾರ ವೀಕ್ಷಕರೇ, ನಾವು ಇಂದು ನಿಮ್ಮನ್ನು ಒಂದು ಸುಂದರವಾದಂತಹ ಹಾಗೂ ಪುರಾತನವಾದ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ. ಈ ದೇವಸ್ಥಾನಕ್ಕೆ ಹಲವಾರು ವರ್ಷಗಳ ಇತಿಹಾಸವಿದೆ ಮತ್ತು ಕರ್ನಾಟಕದ ಗೆಜೆಟೆಡ್ ಪ್ರಕಾರ ಹೇಳುವುದಾದರೆ ಸುಮಾರು 1500 ವರ್ಷಗಳ ಇತಿಹಾಸವಿದೆ ಅಂತ ಹೇಳಲಾಗುತ್ತದೆ. ಇನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಪ್ರಕಾರ ಹೋದರೆ 1500 ವರ್ಷಗಳಿಗಿಂತಲೂ ಹಳೆಯ ದೇವಸ್ಥಾನವಾಗಿದೆ. ಬನ್ನಿ ವೀಕ್ಷಕರೇ, ಈ ಪುರಾತನವಾದ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ಈ ದೇವಸ್ಥಾನ ಇರುವಂತಹ ಸ್ಥಳವು ಯಾವುದಪ್ಪ ಎಂದರೆ, ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳ್ಳೂರು ಗ್ರಾಮಕ್ಕೆ ಹತ್ತಿರದಲ್ಲಿರುವ ತಿಟ್ಟಮಾರನಹಳ್ಳಿ ಗ್ರಾಮದ ಹೊರವಲಯದಲ್ಲಿದೆ. ಹೌದು ವೀಕ್ಷಕರೇ, ರಾಮನಗರ ಮತ್ತು ಚನ್ನಪಟ್ಟಣ ನಗರಗಳನ್ನು ಅವಳಿ ನಗರಗಳೆಂದು ಕರೆಯಲಾಗುತ್ತದೆ. ಈ ಅವಳಿ ನಗರಗಳಲ್ಲಿ ಕಣ್ವ ಮಹರ್ಷಿಗಳು ನೆಲೆಸಿದ್ದರಿಂದ ಇಲ್ಲಿ ಕಣ್ವ ಡ್ಯಾಮು ಮತ್ತು ಕಣ್ವ ನದಿಗಳನ್ನು ನಾವು ನೋಡಬಹುದು ಮತ್ತು ಕಣ್ವ ನದಿಯ ದಡದಲ್ಲಿ ನೆಲೆಸಿದೆ ಆ ಸುಂದರವಾದ ದೇವಸ್ಥಾನ. ಹೌದು ವೀಕ್ಷಕರೇ, ಆ ಸುಂದರವಾದ ಮತ್ತು ಪುರಾತನವಾದ ದೇವಸ್ಥಾನವೇ ಶ್ರೀ ನದಿ ನರಸಿಂಹಸ್ವಾಮಿ ದೇವಸ್ಥಾನ. ಈ ಹಿಂದೆ ಈ ನದಿಯನ್ನು ನಿರ್ಮಲಾ ನದಿ ಎಂದು ಕರೆಯಲಾಗುತ್ತಿತ್ತು. ಕಣ್ವ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡಿದ್ದರಿಂದ ಈ ನದಿಯನ್ನು ಕಣ್ವ ಮಹರ್ಷಿಗಳ ಹೆಸರಿನಿಂದ ಕರೆಯಲಾಗುತ್ತದೆ. ವೀಕ್ಷಕರೇ, ಈ ನದಿಯ ಪಕ್ಕದಲ್ಲಿಯೇ ಮೊದಲು ಊರಿತ್ತು, ಆದರೆ ಆವಾಗವಾಗ ಪ್ರವಾಹ ಬಂದು ಊರಿಗೆ ಊರೇ ಪ್ರವಾಹದಿಂದ ಮುಳುಗಿ ಹೋಗುತ್ತಿತ್ತು ಮತ್ತು ಇಡೀ ಪ್ರದೇಶವೇ ಮರಳಿನಿಂದ ಆವೃತವಾಗಿತ್ತು. ಹಾಗಾಗಿ ಈ ಊರನ್ನು ಮರಳೂರು ಎಂದು ಕರೆಯುತ್ತಾರೆ. ಕಾಲಕ್ರಮೇಣ ಮರಳೂರು ಹೋಗಿ ಮಳ್ಳೂರು ಆಗಿ ಬದಲಾಯಿತು. ಬನ್ನಿ ವೀಕ್ಷಕರೇ, ನಿಮಗೆ ಶ್ರೀ ನದಿ ನರಸಿಂಹಸ್ವಾಮಿಯ ದರ್ಶನವನ್ನು ಹಾಗೂ ಈ ದೇವಸ್ಥಾನದ ಇತಿಹಾಸ ಮತ್ತು ಇಲ್ಲಿ ನಡೆಯುವ ವಿಶೇಷ ಪೂಜೆಗಳ ಬಗ್ಗೆ ಈ ದೇವಸ್ಥಾನದ ಅರ್ಚಕರಿಂದ ತಿಳಿಸಿಕೊಡುತ್ತೇನೆ. ಇದು 1200 ವರ್ಷ ಆಗಿದೆ ಪ್ರತಿಷ್ಠಾಪನೆಗೆ ದೇವಸ್ಥಾನ. 1200 ವರ್ಷ ಅಂದ್ಬಿಟ್ಟು ಕರ್ನಾಟಕ ಗೆಜೆಟಿಯರ್ನಲ್ಲಿ ರೆಕಾರ್ಡ್ ಆಗಿದೆ. 1500 ವರ್ಷಕ್ಕಿಂತ ಹಳೆಯದು ಅಂದ್ಬಿಟ್ಟು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಗೆಸ್ ಮಾಡಿದ್ದಾರೆ. ಮೊದಲು ಊರು ಇಲ್ಲೇ ಇತ್ತು, ರಾಜೇಂದ್ರ ಸಿಂಹನಗರಿಗಿಂತ ಊರೆಸು ಅಗ್ರಹಾರ ಅಂತಲೂ ಕರೀತಾ ಇದ್ರು. ಈ ನದಿಗೆ ಡ್ಯಾಮ್ ಇರಲಿಲ್ಲ, ಅವಾಗ ನಿರ್ಮಲಾ ನದಿ ಅಂತ ಹೆಸರಿತ್ತು. ಈ ನದಿನಲ್ಲಿ ಸ್ನಾನ ಮಾಡಿದವ್ರಿಗೆ ಚರ್ಮಕಾರರು ವಾಸಿ ಆಗುತ್ತೆ ಅನ್ನೋ ಪ್ರತೀತಿ ಇತ್ತು. ಪ್ರವಾಹ ಬಂದು ಊರು ಊರೇ ಕೊಚ್ಚಿಕೊಂಡೋಯ್ತು. ಅಲ್ಲಿ ಎತ್ತರವಾಗಿ ಮರಳಿತ್ತು, ಮರಳ ಮೇಲೆ ಮನೆಗಳು ಕಟ್ಕೊಂಡು ಅದಕ್ಕೆ ಮರಳ ಊರು ಅಂತ ಹೆಸರು ಬಂತು. ಚಿಕ್ಕದಾಗಿರೋದು ಚಿಕ್ಕ ಮರಳೂರಾಯಿತು, ದೊಡ್ಡದಾಗಿರೋದು ದೊಡ್ಡ ಮರಳೂರಾಯಿತು. ಮರಳ ಊರಿಗೆ ಮಳ್ಳೂರು ಅನ್ನೋ ಪ್ರತೀತಿ ಬಂತು. ಆಮೇಲೆ ಇದು ದಟ್ಟವಾದಂಥ ಕಾಡು, ಕಾಡಲ್ಲಿ ಕೂತ್ಕೊಂಡು ಕಣ್ಣ ಮಹರ್ಷಿಗಳು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಲಕ್ಷ್ಮೀನಾರಾಯಣ ಪ್ರತ್ಯಕ್ಷ ಆಗಿ ಏನು ಬರಬೇಕು ಕೇಳಿ ಇಂದಾಗ ಈ ಥರ ಜನಗಳಿಗೆಲ್ಲ ನಾನಾ ಥರ ಕಷ್ಟ ಬಂದಿದೆ, ಎಲ್ಲ ದಿಕ್ಕಾಪಾಲ ಹೊರಟೋದ್ರು, ಕಾಯಿಲೆ ಕಸಾಳಿಂದ ನರಳ್ತಾ ಇದ್ದಾರೆ, ಅವ್ರಿಗೆ ಇಷ್ಟಾರ್ಥಗಳು ನೆರವೇರಬೇಕು ಅನ್ನೋದನ್ನು ಅನುಗ್ರಹ ಮಾಡಬೇಕು ಅಂದಾಗ ಲಕ್ಷ್ಮೀನರಸಿಂಹ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ನನ್ನ ಶಕ್ತಿಯಲ್ಲಿ ಕೊಂತೀನಿ, ಯಾರು ಬಂದು ಇಲ್ಲಿ ಸ್ವಾತಂತ್ರ್ಯದ ದಿವಸ ಬಂದು ಅಕ್ಷತ ನೈವೇದ್ಯ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆ ಇಷ್ಟಾರ್ಥಗಳು ನೆರವೇರಲಿ ಅನ್ನೋದನ್ನು ಅನುಗ್ರಹ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿ ತನಕ ಈ ಸ್ವಾತಿ ನಕ್ಷತ್ರ ಪೂಜೆ ವಿಶೇಷ ನರಸಿಂಹಸ್ವಾಮಿದು ಸ್ವಾತಿ ನಕ್ಷತ್ರ. ಹಾಗಾಗಿ ಬಂದಂಥ ಭಕ್ತಾದಿಗಳು ಅವರ ಕಷ್ಟಗಳನ್ನ ಕೇಳ್ಕೊಂಡು ಅವ್ರ ಇಷ್ಟಾರ್ಥ ನೆರವೇರಲಿ ಅಂದ್ಬಿಟ್ಟು ಅವ್ರ ಹೆಸರು, ಗೋತ್ರ, ನಕ್ಷತ್ರ, ಅಡ್ರೆಸ್ ಎಲ್ಲ ಕೊಟ್ಟು ಅವತ್ತಿನ ದಿವಸ ಬಂದು ಅಭಿಷೇಕ ನೈವೇದ್ಯ ಎಲ್ಲ ಮಾಡಿಕೊಂಡು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸ್ಥಳ ಮಹಿಮೆ, ಸ್ವಾತಿ ನಕ್ಷತ್ರವಾಗಿ ಅಭಿಷೇಕ. ಇದು ವಿಷಯ 16 ವರ್ಷಗಳ ಹಿಂದೆ ಇದು ಯಾರೋ ಒಬ್ರು ಒಂದು ತೆಂಗಿನಕಾಯಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ ಕಟ್ಬಿಟ್ಟು ಒಳ್ಳೇದಾಯಿತು ಅಂದರು. ಆವಾಗ ಎಲ್ಲರೂ ನಾನು ಕಟ್ಟಿನಿ ಕಟ್ಟಿನಿ ಕಟ್ಟಕ್ಕೆ ಶುರು ಮಾಡಿದ್ರು. ದೇವ್ರಿಗೋರ್ಗೂ ಏನೂ ಸಂಬಂಧ ಇಲ್ಲ, ಅವರವ್ರ ನಂಬಿಕೆ. ಆ ಟೈಮಲ್ಲಿ ಹೀಗೂ ಉಂಟೆ ಕಾರ್ಯಕ್ರಮ ಟಿವಿನ ಇನ್ನೋರು ಬಂದಿದ್ರು, ಅದನ್ನು ಶೂಟಿಂಗ್ ಮಾಡಿಬಿಟ್ರು, ಪಬ್ಲಿಸಿಟಿ ಆಗೋಯಿತು. ಆಮೇಲೆ ಅದನ್ನು ನೋಡ್ಬಿಟ್ಟು ಎಲ್ಲ ಸಾವಿರಾರು ಜನ ಸಾವಿರಾರು ತೆಂಗಿನಕಾಯಿಗಳು ಇಲ್ಲಿ ಕಟ್ಬಿಟ್ಟು ಹೋಗೋರು. ಇದನ್ನು ನೋಡ್ಬಿಟ್ಟು ಮುದ್ರಾಲಯಕ್ಕವರು ಬಂದು ತೊಗೊಂಡೋಗಿ ಯಾರಾದ್ರು ಹಾಕ್ಬಿಟ್ಟು ಅವ್ರ ಫಂಡ್ಗೆ ಹಾಕೋತಾ ಇದ್ರು. ಭಕ್ತಾದಿಗಳು ಮಾಡೋದು ದೇವ್ರಿಗಾಗಲಿ ಅಂತ, ಇಲ್ಲ ಅವ್ರಿಗೆ ಆಗಬೇಕು, ಎರಡು ಇಲ್ಲ ಮೂರ್ಸಾವಿರ ಯಾರು ಇದು ಮಾಡ್ಕೊಂಡು ಹೋಗ್ತಾರೆ. ಇದು ಇನ್ನೂ ಅಂದ್ಬಿಟ್ಟು ಇವಾಗ ಏನಂತಂದರೆ ಪ್ರದಕ್ಷಿಣೆ ಮಾಡಿಬಿಟ್ಟು ಒಂದು ಎರಡು ಪ್ರದಕ್ಷಿಣೆ ಮಾಡ್ತಾರೆ, ಇಲ್ಲಿ ತೊಗೊಂಡ್ಬಂದು ತೆಂಗಿನಕಾಯಿ ಇಟ್ಬಿಡ್ತಾರೆ, ಇಲ್ಲ ಅವರೇ ತೊಗೊಂಡು ಹೋಗ್ತಾರೆ. ಶುಕ್ರವಾರ ಹತ್ತಾರೆ, ಮಂಗಳವಾರ ಅದನ್ನು ಉಡಬಿಟ್ಟು ಒಂದು 5 ಜನ ಮಕ್ಕಳಿಗೆ ಪ್ರಸಾದ ಕೊಡ್ತಾರೆ. ಇದು ನಡೀತಾ ಇರ್ತಕ್ಕಂಥದ್ದು. ಒಂದು ಶ್ರಾವಣ ಶನಿವಾರ ವಿಶೇಷ. ಆಮೇಲೆ ಇಲ್ಲಿ ಇದು ಒಂದು ಸ್ವಾತಿ ನಕ್ಷತ್ರ, ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರ ಬರುತ್ತೆ. ಸ್ವಾತಿ ನಕ್ಷತ್ರ ದಿವಸ ವಿಶೇಷ, ದೇವ್ರಿಗೆ ಅಭಿಷೇಕ ಇದು ಎಲ್ಲ ಇರುತ್ತೆ, ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ, ಬಾಕಿ ದಿವಸ ಯಾವುದೂ ಇಲ್ಲ.
ವೀಕ್ಷಕರೇ, ಇದು ಶ್ರೀ ನದಿ ನರಸಿಂಹಸ್ವಾಮಿ ದೇವಸ್ಥಾನದ ಇತಿಹಾಸವಾಗಿದೆ. ಚನ್ನಪಟ್ಟಣವು ಬರೀ ಬೊಂಬೆಯ ನಾಡು ಮಾತ್ರವಲ್ಲದೆ ಪುರಾತನ ದೇವಸ್ಥಾನಗಳನ್ನು ಹೊಂದಿರುವ ನಗರವಾಗಿದೆ. ವೀಕ್ಷಕರೇ, ಮತ್ತೆ ಭೇಟಿಯಾಗೋಣ ಮತ್ತೊಂದು ದೇವಸ್ಥಾನದ ಇತಿಹಾಸದೊಂದಿಗೆ.